ಎಲ್ಲರಿಗೂ ನಮಸ್ಕಾರ. ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ವಿಶೇಷವಾದ ಮೌನಿ ಅಮಾವಾಸ್ಯೆ ಯಾವಾಗ, ಹಾಗೆ ಅದರ ಆಚರಣೆ ಹೇಗೆ ಮತ್ತು ಈ ಅಮಾವಾಸ್ಯೆಯ ವಿಶೇಷತೆಗಳೇನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರಿನ್ನೂ ಆ ವಿಡಿಯೋ ನೋಡಿಲ್ಲ, ಪ್ಲೀಸ್ ಹೋಗಿ ಆ ವಿಡಿಯೋ ನೋಡಿ. ನಾಳೆ ಶ್ರೇಷ್ಠವಾದ ಹಾಗೂ ಶಕ್ತಿಶಾಲಿಯಾದ ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಾಲಬಾಧೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಎಲ್ಲ ಸರಿ ಮಾಡುತ್ತೆ. ಯಾವುದು ಆ ಪರಿಹಾರ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಮರಿತೀರಾ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟಾಗಿ ನೋಡ್ಬೋದು, ಹಾಗೇ ಹೊಸ ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಮರಿತೀರಾ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ. ಜನವರಿ 21 ಶನಿವಾರ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಬಂದಿರೋದು. ವಿಶೇಷವಾಗಿ ಶನಿವಾರ ಬಂದಿರೋ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಈ ಅಮಾವಾಸ್ಯೆಯ ವಿಶೇಷ ಏನು ಅಂದರೆ 20 ವರ್ಷಗಳ ನಂತರ ಶನಿವಾರ ಬಂದಿರೋಂಥ ಅಮಾವಾಸ್ಯೆ ಈ ಮೌನಿ ಅಮಾವಾಸ್ಯೆ. ಆದ್ದರಿಂದ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಕರೆಯೋದು. ಹಾಗೆ ಇನ್ನೊಂದು ವಿಶೇಷ ಏನಂದರೆ 30 ವರ್ಷಗಳ ನಂತರ ವಿಶೇಷವಾದ ಯೋಗದಲ್ಲಿ ಬಂದಿರುವ ಅಮಾವಾಸ್ಯೆ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ಬೋದು. ಈ ವಿಶೇಷವಾದ ದಿನದಂದು ಗಂಗೆಯು ಭೂಮಿಗೆ ಬಂದಿದ್ರಂತೆ. ಅದಕ್ಕೆ ಈ ದಿನ ವಿಶೇಷವಾಗಿ ಗಂಗಾ ಸ್ನಾನ ಅಥವಾ ಹರಿಯುವ ನದಿಯ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು, ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ಈ ವಿಶೇಷವಾದ ಅಮಾವಾಸ್ಯೆಯಂದು ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ದೂರ ಆಗುತ್ತೆ. ಹಾಗೆ ಈ ಅಮಾವಾಸ್ಯೆ ದಿನ ಶನೇಶ್ವರರು ಕುಂಭರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಇದು ತುಂಬ ವಿಶೇಷ. ನಾವೇನು ಮಾಡಬೇಕು ಅಂದರೆ ಮೊದಲು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮನೆಯಲ್ಲಿ ಪೂಜೆ ಮಾಡಬೇಕು, ವ್ರತ ಆಚರಣೆ ಮಾಡಬೇಕು ಅಂದ್ಕೊಂಡವರು ಸ್ನಾನ ಪೂಜೆ ಎಲ್ಲ ಮಾಡಿ ದಾನ ಕೊಡುವವರೆಗೂ ಮಾತಾಡಬಾರ್ದು, ಮೌನ ಆಚರಣೆ ಮಾಡಬೇಕಾಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಈ ದಿನ ಮಾಂಸಾಹಾರ ಸೇವನೆ ಮಾಡೋದಾಗಲಿ ಮನೇಲಿ ಮಾಡೋದಾಗಲಿ ಯಾವುದೇ ರೀತಿ ತಪ್ಪನ್ನ ಮಾಡಬಾರ್ದು. ಮನೇಲಿ ಜಗಳ ಆಡೋದು, ಕಿರಿಕಿರಿ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ದಿರ ನಾವು ಪ್ರಶಾಂತತೆಯಿಂದ ಶ್ರದ್ಧಾಭಕ್ತಿಯಿಂದ ಈ ವ್ರತ ಆಚರಣೆ ಮಾಡಬೇಕಾಗುತ್ತೆ. ಈ ಅಮಾವಾಸ್ಯೆಯಲ್ಲಿ ಶನೇಶ್ವರರ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡೋದಾಗಲಿ, ಇಲ್ಲ ಎಳ್ಳು ಬತ್ತಿ ಹಚ್ಬಿಟ್ಟು ಬರೋದು, ಇಲ್ಲ ಎಳ್ಳನ್ನ ದಾನ ಕೊಟ್ಟು ನಾವು ನಮಸ್ಕಾರ ಮಾಡ್ಕೊಬರ್ಬೋದು. ಇನ್ನೊಂದು ವಿಶೇಷವಾದ ಪರಿಹಾರ ಇದೆ, ಅದನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಅದೇನು ಅಂತ ಈವಾಗ ತಿಳ್ಕೊಳ್ಳೋಣ. ಒಂದು ಕಬ್ಬಿಣದ ಪಾತ್ರೆ ಅಥವಾ ಬಟ್ಲು ಅಥವಾ ಯಾವುದೇ ರೀತಿ ಬಟ್ಲಾಗಲಿ ಪಾತ್ರೆ ಆಗಲಿ ತಗೊಂಡು ಅದಕ್ಕೆ ಎಳ್ಳೆಣ್ಣೆ ಹಾಕಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಎಳ್ಳೆಣ್ಣೆ ಹಾಕಬೇಕು. ಆ ಪಾತ್ರೆಯನ್ನು ಏನು ಮಾಡಬೇಕಂದ್ರೆ ನಾವು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ನಾವು ಸಂಕಲ್ಪ ಮಾಡ್ಕೋಬೇಕು, ನಮ್ದು ಯಾವುದೇ ರೀತಿ ದುಡ್ಡು ಕಾಸಿನ ಸಮಸ್ಯೆ ಆಗಲಿ, ಸಾಲ ಬಾಧೆ ಆಗಲಿ, ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ ನಂತರ ಮನೆಯವರೆಲ್ಲರೂ ಆ ಪಾತ್ರೆಯಲ್ಲಿರುವ ಎಣ್ಣೆಯಲ್ಲಿ ತಮ್ಮ ತಮ್ಮ ಮುಖಗಳನ್ನ ನೋಡ್ಕೊಳ್ಬೇಕು. ನಂತರ ಅದನ್ನು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಬರಬೇಕು. ಶನೇಶ್ವರ ದೇವಸ್ಥಾನ ಏನಾದರೂ ಮನೆ ಹತ್ರ ಇಲ್ಲ ಅನ್ನೋರು ಹನುಮನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟರೂ ತುಂಬ ಒಳ್ಳೆಯದು. ಅಲ್ಲಿವರೆಗೂ ಯಾರೂ ಮಾತಾಡೋ ಹಾಗಿಲ್ಲ, ಮೌನ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ದಿನಪೂರ್ತಿ ಅಂತೂ ಮೌನ ಆಚರಣೆ ಮಾಡೋಕ್ಕಾಗಲ್ಲ, ಅಂಥವರು ಏನು ಮಾಡಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗಾದ್ರೂ ಮೌನ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು, ನೀವು ಅಂದ್ಕೊಂಡಿರೋ ಸಂಕಲ್ಪ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು. ಯಾರಿಗಾದರೂ ಶನಿ ದೋಷ ಇದ್ದರೆ ಅವರು ಅಂಥವರು ಹೆಚ್ಚು ಹೆಚ್ಚು ಹನುಮಂತನ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದು, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಸಾಡೆ ಸಾತಿ ನಡೀತಾ ಇರುತ್ತೋ ಅಂಥವರು ಪ್ರತಿದಿನ ಹನುಮಾನ್ ಚಾಲೀಸನ್ನ ಕೇಳಬೇಕು, ಇಲ್ಲಾಂದರೆ ಹೇಳ್ಕೋಬೇಕು. ಇದರಿಂದನೂ ಅಷ್ಟೇ ನಮಗೆ ಬರೋ ಸಮಸ್ಯೆಗಳು ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸಾಡೆ ಸಾತಿ ಇದ್ದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬರುವಾಗ ಸುಖ ಕೊಡುತ್ತೆ, ಹೋಗೋವಾಗ ಕಷ್ಟಗಳು ಎದುರಾಗುತ್ತೆ. ಇನ್ನು ಕೆಲವ್ರಿಗೆ ಬರೋವಾಗ ಕಷ್ಟಗಳು ಬರುತ್ತೆ, ಹೋಗೋವಾಗ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಮ್ಮ ಕರ್ಮದ ಫಲದ ಮೇಲೆ ನಮ್ಮ ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಶನೇಶ್ವರ ದೇವರು ನ್ಯಾಯದ ದೇವರು,
ಆದ್ದರಿಂದ ನಾವು ಯಾವುದೇ ರೀತಿ ಕೆಟ್ಟ ಕೆಲಸ ತಪ್ಪು ಮಾಡಿದ್ರೆ ನಮ್ಮ ಕರ್ಮಕ್ಕೆ ತಕ್ಕ ಫಲನ ಕೊಡ್ತಾರೆ. ನಾವು ಒಳ್ಳೆ ದಾರಿಲಿ ನಡ್ಕೊಂಡು ಹೋದರೆ ನಮ್ಗೆ ಒಳ್ಳೆಯದನ್ನೇ ಮಾಡ್ತಾರೆ. ಯಾರೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ನಡೀತಾ ಇರೋರಿಗಾಗಲಿ, ಶನಿದೋಷ ಇರೋರಿಗಾಗಲಿ ಶನೇಶ್ವರನ ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡಿ, ಹನುಮಂತನ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಲ್ಲಿ ಯಾರಿಗೆಲ್ಲ ಪಿತೃದೋಷ ಇರುತ್ತೋ ಅಂಥವರು ಪಿತೃಗಳ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಾಗಲಿ ಅಥವಾ ಸಂಗಮ ಅಂದರೆ ಅರಿಯೋ ನದಿ ಹತ್ರ ಆಗಲಿ ಹೋಗಿ ಪಿತೃಗಳಿಗೆ ತರ್ಪಣ ಬಿಡೋದ್ರಿಂದ ನಿಮ್ಮೆಲ್ಲ ದೋಷಗಳು ಕಡಿಮೆ ಆಗುತ್ತೆ, ನಿಮ್ಮ ಮನೆ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಈ ಅಮಾವಾಸ್ಯೆ ದಿನ ಪಿತೃಗಳ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ, ಈ ಅಮಾವಾಸ್ಯೆಯ ದಿನ ಪಿತೃಗಳು ಭೂಮಿಗೆ ಬಂದು ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ ಸಮಯದಲ್ಲಿ ಪಿತೃಗಳಿಗೆ ತರ್ಪಣ ಬಿಡೋದ್ರಿಂದ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಯಾರಿಗೆಲ್ಲ ಪಿತೃದೋಷ ಇದೆಯೋ ದಯವಿಟ್ಟು ಈ ಒಂದು ಕೆಲಸ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇಲ್ಲ ಸಾಲದ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿರೋ ಪರಿಹಾರವನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ವಿಡಿಯೋದಿಂದ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಮರೀದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.